ಶುಭೋದಯ ಸ್ನೇಹಿತರೆ, ನಮಸ್ಕಾರ. ಯೋಯೋ ಟಿವಿಗೆ ಸ್ವಾಗತ. ಈ ವಾರದ ವಾರ ಭವಿಷ್ಯ 5 ಡಿಸೆಂಬರ್ 2021 11 ಡಿಸೆಂಬರ್ 2021 ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು ಈ ರೀತಿಯಾಗಿವೆ. ಮೊದಲಿಗೆ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯಲ್ಲಿರುವವರಿಗೆ ಈ ವಾರ ಆರೋಗ್ಯ ಸ್ಥಿರವಾಗಿರುತ್ತೆ, ಸಂದರ್ಭಕ್ಕೆ ತಕ್ಕಂತೆ ನಡೆ ಇರುತ್ತೆ, ದೂರ ವ್ಯವಹಾರದಿಂದ ಧನ ವೃದ್ಧಿಯಾಗುತ್ತೆ, ಉದ್ಯೋಗದಲ್ಲಿ ಬದಲಾವಣೆ ಇದೆ ಮತ್ತು ಬೆಳವಣಿಗೆ ಕೂಡ ಇದೆ. ದಾಂಪತ್ಯ ಸುಖ ವೃದ್ಧಿ, ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಜವಾಬ್ದಾರಿ, ಗುರು ಹಿರಿಯರನ್ನ ಅನುಸರಿಸುವುದರಿಂದ ಕ್ಷೇಮ. ವೃಷಭ ರಾಶಿ, ಪ್ರಯಾಣದಿಂದ ದೇಹ ಆಯಾಸ ಸಂಭವ, ಉದ್ಯೋಗ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ, ಧಾರ್ಮಿಕ ಕೆಲಸಗಳಿಂದ ಮಾನಸಿಕ ನೆಮ್ಮದಿ, ಗೃಹೋಪಕರಣ ವಸ್ತುಗಳ ಸಂಗ್ರಹಕ್ಕೆ ಧನವ್ಯಯ, ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ. ಮಿಥುನ ರಾಶಿ, ನಿರೀಕ್ಷಿತ ಸ್ಥಾನ ಪ್ರಾಪ್ತಿಯ, ಅಧ್ಯಯನಶೀಲರಿಗೆ ಗೌರವ ಆಧಾರಗಳು ಸಿಗುವ ಸಂಭವ, ಉದ್ಯೋಗ ವ್ಯವಹಾರಗಳಲ್ಲಿ ಅಭಿವೃದ್ಧಿದಾಯಕ ಬದಲಾವಣೆ, ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಸದೃಢವಾಗಿರುತ್ತೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಕಟಕ ರಾಶಿ, ದೈಹಿಕ ಆರೋಗ್ಯ ಉತ್ತಮವಾಗಿದ್ದರೂ ಮಾನಸಿಕ ಒತ್ತಡ ಸಂಭವ, ಉದ್ಯೋಗದಲ್ಲಿ ಉನ್ನತಿ, ಧನ ಸಮೃದ್ಧಿ, ಸಾಂಸಾರಿಕ ಸುಖ ತೃಪ್ತಿದಾಯಕ. ಇನ್ನು ಈ ವಾರ ಧಾರ್ಮಿಕ ಆಚರಣೆಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸುತ್ತೀರಿ, ವಿದ್ಯಾರ್ಥಿಗಳಿಗೆ ಹಿರಿಯರಿಗೆ ಅನುಕೂಲ ಪರಿಸ್ಥಿತಿ. ಸಿಂಹರಾಶಿಗೆ ಬರೋಣ. ಸಿಂಹರಾಶಿಯವರಿಗೆ ವಾರ ಗೃಹೋಪಕರಣ ಸಂಗ್ರಹಕ್ಕಾಗಿ ಧನವ್ಯಯ, ಉದ್ಯೋಗದಲ್ಲಿ ಒತ್ತಡ ಇದ್ರೂ ಕಾರ್ಯ ಪೂರೈಸುತ್ತೀರಿ, ಧನಾರ್ಜನೆಗೆ ಕೊರತೆ ಇರೋದಿಲ್ಲ, ಸಾಂಸಾರಿಕ ಸುಖ ತೃಪ್ತಿದಾಯಕ, ಮಿತ್ರರ ಸಹಕಾರ, ಹಿರಿಯರಿಂದ ಉತ್ತಮ ಮಾರ್ಗದರ್ಶನ. ಕನ್ಯಾರಾಶಿ, ಆರೋಗ್ಯ ಉತ್ತಮವಾಗಿದೆ, ಧನಾರ್ಜನೆ ವೃದ್ಧಿ, ಉದ್ಯೋಗ ವ್ಯವಹಾರದಲ್ಲಿ ಸರಿಯಾದ ಯೋಜನೆಯಿಂದ ಕೂಡಿದ ಕಾರ್ಯವೈಖರಿ, ಸಹೋದರ ಸಹೋದ್ಯೋಗಿಗಳೊಂದಿಗೆ ಸಹಾಯ ಸಹಕಾರ ಪ್ರಾಪ್ತಿ, ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ. ತುಲಾರಾಶಿ, ದಾಂಪತ್ಯದಲ್ಲಿ ಅನುರಾಗ ವೃದ್ಧಿ, ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಪ್ರಗತಿ, ಗೌರವ ಆಧಾರದ ಸುಖ, ನೂತನ ಮಿತ್ರರ ಸಮಾಗಮ, ಪರಸ್ಪರ ಸಹಕಾರ, ಸಹೋದ್ಯೋಗಿಗಳಿಂದ ಪ್ರೋತ್ಸಾಹ, ಹೆಚ್ಚಿನ ಧನ ಸಂಗ್ರಹ. ವೃಶ್ಚಿಕ ರಾಶಿ, ದೀರ್ಘ ಪ್ರಯಾಣದಿಂದ ದೇಹದ ಆಯಾಸ ಸಂಭವ, ಗುರು ಹಿರಿಯರ ಆರೋಗ್ಯದ ಕಡೆಗೆ ಗಮನಹರಿಸಿ, ದೂರದ ವ್ಯವಹಾರಗಳಲ್ಲಿ ಪರಾವಲಂಬನೆ ಅನಿವಾರ್ಯವಾಗುತ್ತದೆ, ಪಾರದರ್ಶಕತೆಗೆ ಆದ್ಯತೆ ನೀಡಿ, ಧನಾರ್ಜನೆಯಲ್ಲಿ ಪ್ರಗತಿ. ಇನ್ನು ಧನುರಾಶಿ, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆರೋಗ್ಯ ಸದೃಢವಾಗಿರುತ್ತದೆ, ದೂರದ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಅಭಿವೃದ್ಧಿ, ಗುರು ಹಿರಿಯರ ಮೇಲಾಧಿಕಾರಿಗಳಿಂದ ಗಣ್ಯರ ಸಹಕಾರ ಮತ್ತು ಪ್ರೋತ್ಸಾಹ, ಭೂಮಿ ಆದಿ ಆಸ್ತಿ ವಿಚಾರಗಳಲ್ಲಿ ಮುನ್ನಡೆ. ಮಕರ ರಾಶಿ, ಆರೋಗ್ಯ ವೃದ್ಧಿ, ಸಣ್ಣ ಪ್ರಯಾಣ ಸಂಭವ, ಸಮಾಜದಲ್ಲಿ ಗೌರವ ವೃದ್ಧಿ, ಉದ್ಯೋಗದಲ್ಲಿ ಜವಾಬ್ದಾರಿಯುತ ಬದಲಾವಣೆ, ಬಂಧು ಮಿತ್ರರೊಂದಿಗೆ ಚರ್ಚೆಗೆ ಅವಕಾಶ, ಅನ್ಯರ ಅವಲಂಬಿತರಾಗದೆ ಕಾರ್ಯಪ್ರವೃತ್ತರಾಗಿ. ಕುಂಭರಾಶಿ, ಹಣಕಾಸಿನ ವಿಚಾರದಲ್ಲಿ ಅಪೇಕ್ಷಿಸಿದಂತೆ ಉತ್ತಮ ಪ್ರತಿಫಲ, ವಾಕ್ಚತುರತೆಯಿಂದ ಕೂಡಿದ ಕಾರ್ಯವೈಖರಿ, ಅಧಿಕಾರ ಗೌರವಾದಿ ಪ್ರಾಪ್ತಿ, ಬಂಧು ಮಿತ್ರರಿಂದ ಜವಾಬ್ದಾರಿಯುತ ಸಹಕಾರ, ಗುರು ಹಿರಿಯರ ಆರೋಗ್ಯ ಸದೃಢವಾಗಿರುತ್ತದೆ. ಕೊನೆಯದಾಗಿ ಮೀನರಾಶಿ, ಈ ವಾರ ಮೀನರಾಶಿಯವರಿಗೆ ನಿರೀಕ್ಷಿತ ಸ್ಥಾನ, ಗೌರವ ಪ್ರಾಪ್ತಿ, ಸುಖ ಕೂಡ ಪ್ರಾಪ್ತಿ ಇದೆ, ಆರೋಗ್ಯ ವೃದ್ಧಿಯಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಸರಿಯಾದ ದಾಖಲೆಗಳೊಂದಿಗೆ ವ್ಯವಹರಿಸಿದ್ರೆ ಸಾಲ ಬಾಧೆಗೆ ಒಳಗಾಗದಂತೆ ಎಚ್ಚರಿಕೆ ವಹಿಸಿ, ಇನ್ನು ಮುಖ್ಯವಾಗಿ ಮಾತಿನಲ್ಲಿ ದಾಕ್ಷಿಣ್ಯತೆಯನ್ನ ತೋರಬೇಡಿ, ಸಾಂಸಾರಿಕ ಸುಖ ತೃಪ್ತಿದಾಯಕವಾಗಿದೆ. ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.